ನಮಸ್ಕಾರ ಗುರು ಗೋವಿಂದ. ನಮಸ್ಕಾರ. ನನ್ನ ಕಾಫಿ ಆಯ್ತು, ನಿಮ್ದು ಆಯ್ತಾ ಗುರು ಗೋವಿಂದ? ಆಯ್ತಯ್ಯ, ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಗುರು ಗೋವಿಂದ? ಓ ಮುಂದೆ ಹೇಳಯ್ಯ. ಮತ್ತೆ ಚಂದ್ರಸ್ವಪ್ನವ್ರು ಬಂದಿದ್ದಾರೆ ಗುರು ಗೋವಿಂದ. ಏನು ಚಂದ್ರಸ್ವಪ್ನವ್ರು ಬಂದಿದ್ದಾರೆ? ನಿನ್ನ ಚಂದ್ರಸ್ವಪ್ನವ್ರು ಬಂದಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟ ತಗೋತೇನೆ ನೀನು? ಭಾರತಿ ಅವರೇ ನೋಡಿ, ಅದೇ ಕ್ಲಾಸು, ಹೋಗಿ. ಅಲ್ಲ ಸರ್, ಒಂದ್ಸತಿ ಬಂದ್ ಪರಿಚಯ ಮಾಡ್ಕೊಟ್ಟಿದ್ರೆ. ಏನ್ರಿ ಮಾತಾಡ್ತಿದ್ರಿ ನೀವು? ಚಂದ್ರಸ್ವಪ್ನವ್ರು ಬಂದಿದ್ದಾರ್ರಿ, ಅರ್ಜೆಂಟ್ ಹೋಗ್ಬೇಕು ನಾನು. ನೋಡಿ ಸ್ಟ್ರಿಕ್ಟ್ ಆಗಿ ಅಷ್ಟೇ ಸಾಕು, ಕೋಲ್ ತಂದಿದ್ರಿ ತಾನೆ, ಮತ್ತಿನ್ನೇನು? ಹೋಗಿ ನೋಡಿ, ಅದೇ ಕ್ಲಾಸು, ಆಮೇಲೆ ನೋಡ್ತೀನಿ ನಿಮ್ಮನ್ನ. ಮಕ್ಕಳೇ, ನನ್ನ ಹೆಸರು ಭಾರತಿ. ನನ್ನ ತಂದೆ ಹೆಸರು ಶ್ರೀನಿವಾಸ. ನಾನು ಓದಿದ್ದು ತಾಯಿ ಹೆಸರು ಮಾಲತಿ, ಮನೆ ನಂಬರ್ 356, ಸೆಕೆಂಡ್ ಕ್ಲಾಸ್, ನೇತಾಜಿ ನಗರ. ಕಾಲೇಜ್ ಓದಿದ್ದು ಮಂಡ್ಯದಲ್ಲಿ, ಎಂಎ ಓದಿದ್ದು ಮೈಸೂರಲ್ಲಿ. ನೋಡಿ ಮಕ್ಕಳನ್ನ ಲೂಸ್ ಬಿಡಬಾರ್ದು, ಮೊದಲನೇ ದಿವಸದಿಂದಲೇ ಸ್ಟ್ರಿಕ್ಟ್ ಆಗಿರ್ಬೇಕು, ಗೊತ್ತಾಯ್ತಾ? ಸೈಲೆನ್ಸ್. ನೋಡಿ ನಾನು ಬಹಳ ಸ್ಟ್ರಿಕ್ಟ್. ಹೌದಾ ಮಿಸ್? ಮೊದಲನೇ ದಿನಾನೇ ತುಂಬಾ ಸ್ಟ್ರಿಕ್ಟ್, ತಿಳಿತಾ? ಸೈಲೆನ್ಸ್. ನಾನೀಗ ಪಾಠ ಶುರು ಮಾಡ್ತೀನಿ. ಸರಿ ಬಿಡಿ. ಧ್ವನಿ ಏನದು? ಧ್ವನಿ ಅಂದ್ರೆ ಸದ್ದು ಮಿಸ್. ಸೈಲೆನ್ಸ್. ನಾನು ತುಂಬಾ ಸ್ಟ್ರಿಕ್ಟ್, ಫಸ್ಟ್ ಡೇ ಇಂದಲೇ ಸ್ಟ್ರಿಕ್ಟ್. ನಾವು ನಮ್ಮ ಸುತ್ತಮುತ್ತ ಅನೇಕ ಧ್ವನಿಗಳನ್ನು ಕೇಳುತ್ತೇವೆ, ಅವುಗಳಲ್ಲಿ ವಾಹನಗಳ ಸದ್ದು, ಕಾರ್ಖಾನೆಗಳ ಸೈರನ್ನು, ಲೌಡ್ ಸ್ಪೀಕರ್ ಸದ್ದು, ಮಾರ್ಕೆಟಿನ ಸದ್ದು, ಹಕ್ಕಿಗಳ ಚಿಡಿಪಿಲಿ, ಸಂಗೀತ. ಕೇಳಲು ಇಂಪಾದ ಸದ್ದು ಮತ್ತು ಕೇಳಲು ಕರ್ಕಶವಾದ ಸದ್ದು. ಸೈಲೆನ್ಸ್. ನೀವೀಗ ಮಾಡ್ತಾ ಇರೋದು ಕರ್ಕಶ ಶಬ್ದ. ಇಂಪಾದ ಶಬ್ದ ಎಂದರೆ